ಸೊ ನೀವೆಲ್ಲರೂ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಅಂತ ಒಂದು ಗ್ಲಾಸ್ ಪ್ರೊಟೆಕ್ಷನ್ ನ ಬಗ್ಗೆ ಕೇಳಿರ್ಬೋದು. ಸೊ ನೀವು ಸ್ಮಾರ್ಟ್ ಫೋನ್ ನ ಸ್ಪೆಸಿಫಿಕೇಶನ್ ನೋಡ್ತಾ ಇರುವಾಗ ಅಥವಾ ಸ್ಮಾರ್ಟ್ ಡಿವೈಸಸ್ ನ ಯಾವುದೇ ಒಂದು ಸ್ಪೆಸಿಫಿಕೇಶನ್ ನೋಡ್ತಾ ಇರುವಾಗ ಡಿಸ್ಪ್ಲೇಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಇದೆ ಅಂತ ಒಂದು ಸ್ಪೆಸಿಫಿಕೇಶನ್ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಎಂದ್ರೆ ಏನು, ಅದು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದರಲ್ಲಿ ಎಷ್ಟು ಟೈಪ್ಸ್ ಇದೆ, ಅದರ ಫೀಚರ್ಸ್ ಏನು, ಅದರ ಬಗ್ಗೆ ಎಲ್ಲ ತಿಳಿಸಿಕೊಡ್ಲಿಕ್ಕಿದ್ದಾರೆ. ಸೊ ನೋಡ್ತಾ ಇರಿ ವಿಡಿಯೋನ ಕೊನೆ ತನಕ ಹಾಗೂ ನಮ್ಮನ್ನು ಸಪೋರ್ಟ್ ಮಾಡಿ. ಸೊ ಮೊದಲನೇದಾಗಿ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಎಂದರೆ ಏನು? ಸೊ ಕಾರ್ನಿಂಗ್ ಅಂತ ಹೇಳೋದೊಂದು ಕಂಪನಿ, ಆ ಕಂಪನಿಯವರು ಗೊರಿಲ್ಲಾ ಗ್ಲಾಸ್ ಅಂತ ಒಂದು ಡಿಸ್ಪ್ಲೇ ಪ್ರೊಟೆಕ್ಟ್ ಮಾಡುವಂತಹ ಗ್ಲಾಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆ ಗ್ಲಾಸ್ ಅನ್ನೇ ಸ್ಮಾರ್ಟ್ ಫೋನ್ ಮ್ಯಾನುಫ್ಯಾಕ್ಚರ್ಸ್ ಅವರು ಯೂಸ್ ಮಾಡ್ತಾರೆ ಸ್ಕ್ರಾಚ್ ರೆಸಿಸ್ಟೆಂಟ್ಗೋಸ್ಕರ. ಸೊ ಈ ಗ್ಲಾಸ್ ನ ಮೇನ್ ಫೀಚರ್ ಏನಂತ ಹೇಳಿದ್ರೆ ಕೇವಲ ಸ್ಕ್ರಾಚ್ ರೆಸಿಸ್ಟೆಂಟ್. ಕೆಲವರು ಏನು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದು ಬ್ರೇಕೇ ಆಗುದಿಲ್ಲ ಈ ಗ್ಲಾಸ್ ಅಂತ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಕೆಲವರು. ಆ ಕನ್ಫ್ಯೂಷನ್ ಬೇಡ, ಯಾಕಂತ ಹೇಳಿದ್ರೆ ಈ ಗ್ಲಾಸ್ ಕೇವಲ ಸ್ಕ್ರಾಚ್ ರೆಸಿಸ್ಟೆಂಟ್ಗೆ ಯೂಸ್ ಆಗುವ ಹಾಗೆ ಕೆಲವು ನಿಮ್ಮ ಸ್ಮಾರ್ಟ್ ಫೋನ್ ಅಲ್ಲಿ ಅದು ಡ್ರಾಪ್ ಆದ್ರೆ ಅಂದ್ರೆ ನಿಮ್ಮ ಕೈಯಿಂದ ಎಲ್ಲಿಯಾದ್ರೂ ಕೆಳಗಡೆ ಬಿದ್ದರೆ ಆ ಟೈಮಲ್ಲಿ ಕೆಲವೊಮ್ಮೆ ಪ್ರೊಟೆಕ್ಷನ್ ಕೊಡ್ತದೆ ಡಿಸ್ಪ್ಲೇಗೆ, ಆದರೆ ಅನ್ಬ್ರೇಕೇಬಲ್ ಏನಲ್ಲ ಈ ಡಿಸ್ಪ್ಲೇ. ಅದೊಂದು ನೀವು ನೆನಪಿಡಬೇಕಾದಂತಹ ಒಂದು ವಿಷಯ. ಯಾಕಂತ ಹೇಳಿದ್ರೆ ಕೆಲವರು ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಇದೆ ಅಂತ ಹೇಳಿ ಯಾವುದೇ ಟೆಂಪರ್ಡ್ ಗ್ಲಾಸ್ ಯೂಸ್ ಮಾಡೋದಿಲ್ಲ, ಯಾವುದೇ ಒಂದು ಅದಕ್ಕೆ ಕವರ್ ಯೂಸ್ ಮಾಡೋದಿಲ್ಲ ಮೊಬೈಲ್ಗೆ. ಸೊ ಆದ ಕಾರಣ ಅಂಥವ್ರಿಗೆ ನಾನೊಂದು ಸಲಹೆ ಕೊಡ್ತೇನೆ ಏನಂತ ಹೇಳಿದ್ರೆ, ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಅನ್ನು ಪೂರ್ತಿ ನಂಬಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅದು ಕೇವಲ ಸ್ಕ್ರಾಚ್ ರೆಸಿಸ್ಟೆಂಟ್, ಕೇವಲ ಒಂದು ಸಾಲಿಡ್ ಮೆಟೀರಿಯಲ್ಸ್, ಯಾವುದೇ ಒಂದು ಮೆಟೀರಿಯಲ್ ಇದ್ರು ಅದರಿಂದ ಸ್ಕ್ರಾಚ್ ರೆಸಿಸ್ಟೆಂಟ್ ಕೊಡ್ಬೋದಷ್ಟೇ, ಮತ್ತೆ ಯಾವುದೇ ಬ್ರೇಕ್ ಆಗದಂತ ಯಾವುದೇ ಒಂದು ಫೀಚರ್ ಇಲ್ಲ ಅದರಲ್ಲಿ. ಸೊ ಅದು ನೀವು ನೆನಪಿಟ್ಕೊಳ್ಬೇಕು. ಸೊ ಇದರಲ್ಲಿ ನೀವು ಕೇಳ್ಬೋದು ಇದರಲ್ಲಿ ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಅದಕ್ಕೆ ಈ ಗ್ಲಾಸ್ ಅನ್ನು ಹೇಗೆ ಕಾರ್ನಿಂಗ್ ಕಂಪನಿಯವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಮೇನ್ ಆಗಿ ನೀವು ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಇದೊಂದು ಇದು ಅಲ್ಯೂಮಿನಿಯೋ ಸಿಲಿಕೇಟ್ ಅಂತ ಒಂದು ಗ್ಲಾಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಕಾರ್ನಿಂಗ್ನವರು. ಸೊ ಅದಕ್ಕೆ ಇವರು ಹೆಸರಿಟ್ಟದ್ದು ಗೊರಿಲ್ಲಾ ಗ್ಲಾಸ್ ಅಂತ. ಸೊ ಅಲ್ಯೂಮಿನಿಯೋ ಸಿಲಿಕೇಟ್ ಅಂದ್ರೆ ಏನು? ಸೊ ಅಲ್ಯೂಮಿನಿಯಂ ಆಕ್ಸಿಜನ್ ಮತ್ತೆ ಸಿಲಿಕಾನ್ ನ ಬಾಂಡಿಂಗ್ ಮಾಡಿ ಅದನ್ನು ಹೀಟ್ ಮಾಡ್ತಾರೆ ಹೈ ಟೆಂಪರೇಚರ್ ಅಲ್ಲಿ, ಆಗ ಈ ಗ್ಲಾಸ್ ತಯಾರಾಗುತ್ತೆ. ಸೊ ಈ ಆ ಹೀಟ್ ಮಾಡಿ ಆದ ನಂತರ ಗ್ಲಾಸ್ ತಯಾರಾದನ್ನು ಅದನ್ನು ಶೀಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಆ ಶೀಟೆ ಒಂದು ಥಿನ್ ಗ್ಲಾಸ್ ಶೀಟ್ ಆಗಿರುತ್ತೆ. ಸೊ ಆ ಗ್ಲಾಸ್ ಶೀಟ್ ಅನ್ನು ಸ್ಮಾರ್ಟ್ ಫೋನ್ ಕಂಪನಿಯವರು ಯೂಸ್ ಮಾಡ್ತಾರೆ ಅವರ ಡಿಸ್ಪ್ಲೇ ಅನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ. ಸೊ ಇದು ಕಾರ್ನಿಂಗ್ ಕಂಪನಿಯವರು ಮಾಡುವಂತಹ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್. ಸೊ ಕಾರ್ನಿಂಗ್ ಕಂಪನಿಗೆ ತುಂಬಾ ಕಾಂಪಿಟಿಟರ್ಸ್ ಕೂಡ ಇದ್ದಾರೆ, ಕೆಲವು ಚೀಪ್ ಕಾಂಪಿಟಿಟರ್ಸ್ ಕೂಡ ಇದ್ದಾರೆ. ಮೇನ್ ಕಾಂಪಿಟಿಟರ್ ಯಾರಂತ ಹೇಳಿದ್ರೆ ಎಜಿಸಿ ಅಂತ. ಎಜಿಸಿ ಕಂಪನಿಯವರು ಡ್ರ್ಯಾಗನ್ ಟೈಲ್ ಅಂತ ಒಂದು ಗ್ಲಾಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಗೊರಿಲ್ಲಾ ಗ್ಲಾಸ್ ಇದ್ದಾಗೆ ಡ್ರ್ಯಾಗನ್ ಟೈಲ್ ಅಂತ ಒಂದು ಎಜಿಸಿ ಕಂಪನಿ ಅಂತ ಇದೆ, ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಇದು ಮೇನ್ ಕಂಟೆಂಡರ್ ಗೊರಿಲ್ಲಾ ಗ್ಲಾಸ್. ಸೋನಿ ಕಂಪನಿಯವರು ಈ ಡ್ರ್ಯಾಗನ್ ಟೈಲ್ ಗ್ಲಾಸ್ ಅನ್ನು ಯೂಸ್ ಮಾಡ್ತಾರೆ ಅವರ ಸ್ಮಾರ್ಟ್ ಡಿವೈಸಸ್ ಅಲ್ಲಿ. ಸೊ ಟಾಪ್ ಪೊಸಿಷನ್ ಅಲ್ಲಿ ಇರುವಂತಹ ಕಂಪನಿ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್. ಅವರ ಡಿಸ್ಪ್ಲೇ ಪ್ರೊಟೆಕ್ಷನ್ ತುಂಬಾ ಫೇಮಸ್ ಆಗಿದೆ ಈಗ. ಸೊ ಅದರಲ್ಲಿ ಕೆಲವು ಟೈಪ್ಸ್ ಕೂಡ ಇದೆ, ಅಂದ್ರೆ ಈ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಅಲ್ಲಿ ತುಂಬಾ ಜನರೇಷನ್ ಬಂದಿದೆ. ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 1 ಇಂದ ಹಿಡಿದು ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 6 ವರೆಗೆ ಮೇನ್ ಅವರ ಜನರೇಷನ್ ಇದೆ. 1, 2, 3, 4, 5, 6 ಅಂತ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್. ಸೊ ನಂತರ 2018 ಅಲ್ಲಿ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ DX ಮತ್ತೆ DX ಪ್ಲಸ್ ಅನ್ನು ರಿಲೀಸ್ ಮಾಡಿದ್ರು. ಸೊ ಇದು ಸ್ಮಾರ್ಟ್ ಮೇನ್ಲಿ ಸ್ಮಾರ್ಟ್ ವಾಚಸ್ ಹಾಗೆ ಫಿಟ್ನೆಸ್ ಬ್ಯಾಂಡ್ಗೆ ಪ್ರೊಟೆಕ್ಷನ್ ಕೊಡುವಂತಹ ಗ್ಲಾಸ್ ಆಗಿದೆ ಇದು DX ಮತ್ತೆ DX ಪ್ಲಸ್. ನಂತರ 2020 ಅಲ್ಲಿ ಅಂದ್ರೆ 2020 ಒಂದು ಮೋಸ್ಟ್ ಪವರ್ಫುಲ್ ಅವರ ಪ್ರೊಟೆಕ್ಷನ್ ಅಂದ್ರೆ ಡಿಸ್ಪ್ಲೇ ಪ್ರೊಟೆಕ್ಷನ್ ಗ್ಲಾಸ್ ಅನ್ನು ಯೂಸ್ ಮಾಡಿ ರಿಲೀಸ್ ಮಾಡಿದ್ದಾರೆ. ಅದು ಯಾವ್ದಂತ ಹೇಳಿದ್ರೆ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಅಂತ. ಸೊ ಈಗಿನ ಮಟ್ಟಿನಲ್ಲಿ ಅದೊಂದು ಪವರ್ಫುಲ್ ಪ್ರೊಟೆಕ್ಷನ್ ಗ್ಲಾಸ್ ಅಂತ ಹೇಳ್ಬೋದು. ಸೊ ಡಿಸ್ಪ್ಲೇಗೆ ತುಂಬಾ ಪ್ರೊಟೆಕ್ಷನ್ ಕೊಡ್ತದೆ, ಅದು ತುಂಬಾ ಯಾವುದೇ ಒಂದು ತುಂಬಾ ಹಾರ್ಡ್ನೆಸ್ ಇರುವಂತಹ ಸಾಲಿಡ್ ಮೆಟೀರಿಯಲ್ಸ್ ಇಂದ ಸ್ಕ್ರಾಚ್ ರೆಸಿಸ್ಟೆನ್ಸ್ ಕೊಡ್ತದೆ, ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಸ್ಮಾರ್ಟ್ ನೀವು ನೋಡಿರ್ಬೋದು ಕೆಲವು ಹೈ ಎಂಡ್ ಸ್ಮಾರ್ಟ್ ಫೋನ್ಸ್ ಇರ್ತದಲ್ಲ, ಅಂದ್ರೆ 30,000-40,000 ಮೇಲಿನ ಬಜೆಟ್ ನ ಸ್ಮಾರ್ಟ್ ಫೋನ್ಸ್ ಅಲ್ಲಿ ಈ ಕೆಲವರು 60,000 ವರೆಗಿನ ಅಂದ್ರೆ ಹೈ ಎಂಡ್ ಸ್ಮಾರ್ಟ್ ಫೋನ್ಸ್ ಅಲ್ಲಿ ಈ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ರೊಟೆಕ್ಷನ್ ಅನ್ನು ಯೂಸ್ ಮಾಡ್ತಾರೆ ಡಿಸ್ಪ್ಲೇಗೆ. ಸೊ ಇದರಿಂದ ನೀವು ಸ್ಕ್ರಾಚ್ ತುಂಬಾ ಆಗ್ಲಿಕ್ಕಿಲ್ಲ, ಯಾಕಂತ ಹೇಳಿದ್ರೆ ಇದು ಹೈಯೆಸ್ಟ್ ಪ್ರೊಟೆಕ್ಷನ್ ಇರುವಂತಹ ಗ್ಲಾಸ್ ಆಗಿದೆ. ಸೊ ಆದ ಕಾರಣ ಅಂತ ಫೋನ್ ತೆಗೆದ್ರೆ ಒಳ್ಳೇದು, ಯಾಕಂದ್ರೆ ಹೈ ಬಜೆಟ್ ಇರುತ್ತೆ. ಸೊ ಆದ ಕಾರಣ ಹೈ ಬಜೆಟ್ ಇದ್ದ ಕಾರಣ ಗ್ಲಾಸ್ಗೆ ಪ್ರೊಟೆಕ್ಷನ್ ಕೂಡ ಇರುತ್ತೆ. ಸೊ ಇದೆಲ್ಲ ಇದರ ಜನರೇಷನ್ಸ್ ಅಂತ ಹೇಳ್ಬೋದು, ಇದರ ಟೈಪ್ಸ್, ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ನ ಟೈಪ್ಸ್. ಮತ್ತೆ ಕೆಲವರು ಕೇಳ್ತಾ ಇದ್ರು ನನ್ನ ಹತ್ರ, ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ನಮ್ಮ ಸ್ಮಾರ್ಟ್ ಫೋನ್ ಅಲ್ಲಿ ಇದ್ರೆ ನಾವು ಟೆಂಪರ್ಡ್ ಗ್ಲಾಸ್ ಅನ್ನು ಅಪ್ಲೈ ಮಾಡ್ಬೇಕಾ ಬೇಡವಾ ಅಂತ. ಸೊ ನಾನು ಹೇಳುದಿಷ್ಟೇ, ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಅನ್ನು ಕಂಪ್ಲೀಟ್ ಆಗಿ ನಂಬಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ
ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಇದ್ದಂತಹ ಸ್ಮಾರ್ಟ್ ಫೋನ್ ನೀವು ಕೆಳಗಡೆ ಟೆಂಪರ್ ಗ್ಲಾಸ್ ಹಾಕದೆ ಅದರಲ್ಲಿ ಅದು ನಿಮ್ಮ ಕೈಯಿಂದ ಬಿದ್ದು ಹೋದ್ರೆ ಅದು ಸ್ಕ್ರಾಚ್ ಆಗ್ಲಿಕ್ಕಿಲ್ಲ, ಬಟ್ ಡಿಪೆಂಡ್ಸ್ ಅಂತ ಹೇಳಿದ್ರೆ ಆ ಹೈ ಅಂದ್ರೆ ತುಂಬಾ ಮೇಲ್ಗಡೆಯಿಂದ ಸ್ಮಾರ್ಟ್ ಫೋನ್ ಬಿದ್ರೆ ಬ್ರೇಕ್ ಆಗುವಂತಹ ಗ್ಲಾಸ್ ಬ್ರೇಕ್ ಆಗುವಂತಹ ಎಲ್ಲಾ ಚಾನ್ಸಸ್ ಇದೆ. ಸೊ ಆದ ಕಾರಣ ಯಾವುದೇ ರಿಸ್ಕ್ ತಗೊಳ್ಬೇಡಿ, ಟೆಂಪರ್ಡ್ ಗ್ಲಾಸ್ ಅನ್ನು ಆದಷ್ಟು ಬೇಗ ನಿಮ್ಮ ಸ್ಮಾರ್ಟ್ ಫೋನ್ಗೆ ಅಪ್ಲೈ ಮಾಡಿ. ಸೊ ಆದ ಕಾರಣ ನೀವು ಡಬಲ್ ಶ್ಯೂರ್ ಆಗಿರ್ತೀರಾ ನಿಮ್ಮ ಸ್ಮಾರ್ಟ್ ಫೋನ್ ಡಿಸ್ಪ್ಲೇ ಬ್ರೇಕ್ ಆಗದಾಗೆ ನೋಡ್ಕೊಳ್ಳಿ. ಸೊ ಸ್ಕ್ರಾಚ್ ಪ್ರೂಫ್ ಅಂತೂ ನಿಮಗೆ ಗೊತ್ತಿದೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಪ್ರೊವೈಡ್ ಮಾಡ್ತದೆ, ಆದರೆ ಬ್ರೇಕ್ ಪ್ರೂಫ್ ಆದಷ್ಟು ನೀವು ಟೆಂಪರ್ ಗ್ಲಾಸ್ ಅನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಸೊ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೆ ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರಿಪ್ಷನ್ ಇಂದ ನಮಗೆ ಮುಂದಿನ ಟೆಕ್ ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಸೊ ಟಾಟಾ ಬಾಯ್ ಬಾಯ್. ಟೆಕ್ನಿಕಲ್ ಡೊಮೇನ್ ಸೈನಿಂಗ್ ಆಫ್.